I'm using this since past 1 year, and I found it tumba nutritive plus very, very healthy. And for my children also, I'm using this, and I found it very good. ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಯಸಿನ ಮುಂದಿನ ಜಿಲ್ಲೆ ದಾವಣಗೆರೆ ಬೆಣ್ಣೆ ನಗರಿ 7 ವಿಧಾನಸಭಾ ಕ್ಷೇತ್ರ ಬರುತ್ತೆ. 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಕಥೆಯನ್ನು, ಕಾಂಗ್ರೆಸ್ ಕಥೆಯನ್ನು, ಜೆಡಿಎಸ್ ಕಥೆಯನ್ನು ಅನ್ನೋ ಲೆಕ್ಕಾಚಾರವನ್ನು ನೋಡುವುದಾದರೆ ಮೊದಲ ಕ್ಷೇತ್ರ ಎಸ್ಟಿ ಮೀಸಲು ಕ್ಷೇತ್ರ ಜಗಳೂರು. ಜಗಳೂರಿನಲ್ಲಿ ಎಸ್ವಿ ರಾಮಚಂದ್ರ, ಹಾಗೆ ಕಾಂಗ್ರೆಸ್ ಇಂದ ಎಚ್ ಪಿ ರಾಜೇಶ್. ಈಗ ರಾಮಚಂದ್ರ ಅವ್ರ ಜೊತೆಗೆ ಒಬ್ರು ಪೈಪೋಟಿ ಬಿದ್ದಂಗೆ ಕಾಣ್ತಾ ಇದೆ. ಮಾಜಿ ಡಿವೈಎಸ್ಪಿ ಅಂದ್ರೆ ರಿಟೈರ್ಡ್ ರಿಸೈನ್ ಮಾಡೋಣ ಬರ್ತಾರೆ ಅಂತ ಕಲ್ಲೇಶ್ ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ. ಬಟ್ ಅದೇನೇ ಆದ್ರೂ ಈಗ ರಾಮಚಂದ್ರ ಇನ್ನು ಆರಾಮಾಗಿದ್ದಾರೆ. ಸೊ ಇಲ್ಲಿ ರಾಜೇಶ್ ಆ ಮಟ್ಟಿಗೆ ಇನ್ನು ಟೇಕ್ ಆಫ್ ಆಗಿಲ್ಲ, ದೊಡ್ಡ ಮಟ್ಟಕ್ಕೆ ಟೇಕ್ ಆಫ್ ಆಗಿಲ್ಲ. ಇಲ್ಲಿ ಫೈಟ್ ಆಚೆಗೂ ಆಗುತ್ತೆ ಈಚೆಗೂ ಆಗುತ್ತೆ. ಬಟ್ ಜನವರಿ ಟ್ರೆಂಡ್ ಅಲ್ಲೂ ಕೂಡ ಜಗಳೂರಲ್ಲಿ ಬಿಜೆಪಿಯ ಎಸ್ವಿ ರಾಮಚಂದ್ರ ಅವರು, ರಾಮಚಂದ್ರಪ್ಪ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ರಾಜೇಶ್ ಕೂಡ ಫೈಟಿಗೆ ಬರ್ತಾರೆ. ಅವ್ರು ಕೂಡ ಅದ್ಮೂರಲ್ಲೇ ಮೇಲೆ ಆಗಿದ್ರು. ಅವ್ರು ಈ ಹಿಂದೆ ಬಿಜೆಪಿ ಅಲ್ಲಿದ್ರು. ಪಾರ್ಟಿ ರಾಮಚಂದ್ರ ಯಾವಾಗ ಕಾಂಗ್ರೆಸ್ ಇಂದ ಬಿಜೆಪಿ ಬಂದ್ರು, ಇಂಟರ್ಚೇಂಜ್ ಆಗಿ ರಾಜಕಾರಣ ಮಾಡ್ಕೊಂಡ್ರು. ಬಟ್ ಈಗ ಕಲ್ಲೇಶ್ ಎಂಟ್ರಿ ಒಂದಷ್ಟು ಕಲರವ ಶುರು ಮಾಡಿದೆ ಕ್ಷೇತ್ರದಲ್ಲಿ. ಹೌದು, ನೋಡ್ಬೇಕು ಏನಾಗತ್ತೆ ಅಂತ. ಕಲ್ಲೇಶ್ ಕ್ರಿಕೆಟ್ ಕೊಟ್ಟರೆ ಬಿಜೆಪಿಯಿಂದ ಈಗ ರಾಮಚಂದ್ರ ಕ್ಷೇತ್ರಕ್ಕೆ ಬಂದು ಅವ ಎಪ್ಸ್ ಇಲ್ವಲ್ಲ ಆಗ ಸದ್ಯಕ್ಕೀಗ ರಾಮಚಂದ್ರ ಹೇಳಕ್ಕಾಗಲ್ಲ. ಈಗ ಇವ್ರು ಏನಾರ ಬಿಜೆಪಿ ಅವರು ಕೆರೆದುಂಡ್ ಮಾಡ್ಕೊಳಗಿರಾಕಿನ ಹೆಂಗೆ ನೋಡ್ಬೇಕಲ್ಲ. ಇಲ್ಲ ಜನ ರಾಜೇಶು ಸಾಕು, ರಾಮಚಂದ್ರನು ಸಾಕು ಅಂತ ಕಲ್ಲೇಶ್ ಕೊಟ್ಟಾಕ್ಬೋದು. ಕಲ್ಲೇಶ್ ಕೊಟ್ಟಾಕ್ಬೋದು. ಬಟ್ ಅದನ್ನ ಈಗಲೇ ಹೇಳಕ್ಕಾಗಲ್ಲ, ಟೈಮ್ ಇದೆ, ನೋಡ್ಬೇಕು. ಕದನಕ್ಕೆ ಬಂದು ಸದ್ಯಕ್ಕೆ ಜಗಳೂರಿನ ಬಿಜೆಪಿ ಮೊಡೆಯನ್ನ ಕಾಯ್ದುಕೊಂಡಿದೆ.